ಜವಂತಿ ಪತ್ರಕರ್ತರು ಅರ್ಚನಾ ಗುಂಡ್ಮಿ H1N1 ಸೀಕಡು ಒಡಿಪು ಕೆಎಂಸಿ ಆಸ್ಪತ್ರೆ ತೀರ್ದರ ಆರು ಬ್ರಹ್ಮಾವರ ತಾಲೂಕು ಸಾಸ್ಥಾನದಾರ ಆದಿತ್ಯರ ಬ್ರಹ್ಮಾವರ ತಾಲೂಕು ಸಾಸ್ಥಾನದ ಜವಂತಿ ಪತ್ರಕರ್ತರು ಅರ್ಚನಾ ಗುಂಡ್ಮಿ H1N1 ಸಿಕ್ಕಿಡು ಉಡುಪಿ ಕೆಎಂಸಿ ಆಸ್ಪತ್ರೆ ತೀರ್ದೆರ ಮೂಜರೆ ತಿಂಗಳದ ಬಂಜನಾರ ಆದಿತ್ತಿನ ಅರ್ಚನಾ ಪದ್ದಿನ್ಮಾದಿನೋಡ್ ದುಂಬು ಆಸ್ಪತ್ರೆ ಸೇರ್ದು ಮರ್ದಿಡಿತ್ತೆರ ಆಸ್ಪತ್ರೆ ಸರಿಯಾದ ಉಗುಮನ ಕೊರೊಂದಿ ನೇಡ್ದಾವ್ರ ಆರ್ ತೀರ್ದೆರಂದು ಸಂಬಂಧದ ತೂರ್ಪಾಡ್ದೆರ ಸುರುಕು ಸೀಕ್ ಒಂದು ನಾಡು ಪತದು ಜೆರಂದು ಆಸ್ಪತ್ರೆ ಮಿತ್ತು ಏವ್ರ ತೋಜಾದೆರ ಅಂತ ಹೇಳಿದ್ರೆ ಸಾಗರ್ ಸರ್ ಡೈಲಿ ಕೌನ್ಸಿಲಿಂಗ್ ಬರ್ತಿದ್ರು. ಕೌನ್ಸಿಲಿಂಗ್ ಬಂದವರು ಹೇಳಿದ್ರು ಇಂಪ್ರೂವ್ಮೆಂಟ್ ಉಂಟು, ಔಟ್ ಆಫ್ ಡೇಂಜರ್, ಹೀಗೆ ಇಂಪ್ರೂವ್ಮೆಂಟ್ ಬರ್ಬೋದು, 75% ನಾರ್ಮಲ್ ಆಗಿದ್ದಾರೆ ಅಂತ ಹೇಳಿದ್ರು ಸಾಗರ್ ಸರ್. ಅವ್ರು ಹೇಳಿದ ತಕ್ಷಣ ಸಡನ್ ಆಗಿ ನಾವು ಇದು ಆಯುಷ್ಮಾನ್ ಕಾರ್ಡ್ ಇತ್ತು ಅವ್ರದ್ದು, ಅದನ್ನ ಆ್ಯಡ್ ಮಾಡೋ ಅಂತ ಆ್ಯಡ್ ಮಾಡಿದ್ದು ಅಷ್ಟೇ. ಆ್ಯಡ್ ಮಾಡಿದ ತಕ್ಷಣ ಒಂದು ಅಂತ ಹೇಳಿದೆ ಅವ್ರಿಗೆ ಕ್ರಿಟಿಕಲ್ ಕೇರ್ ಅವರಿಗೆ ಆಯುಷ್ಮಾನ್ ಇಲ್ಲ, ಅವ್ರಿಗೆ ಹ್ಯಾಂಡ್ ಓವರಿಗೆ ಬರ್ತಾಯಿಲ್ಲಂತೆ, ಅದು ಮೆಡಿಸಿನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬರೋದಂತೆ. ಅದಕ್ಕೆ ಅವರಿಂದ ಇವರಿಗೆ ಹ್ಯಾಂಡ್ ಓವರ್ ಮಾಡ್ತು. ಮತ್ತು ಪುನಃ ಮಂಜುನಾಥ್ ಸರ್, ಮಂಜುನಾಥ್ ಸರ್ ಹ್ಯಾಂಡ್ ಓವರ್ ಮಾಡಿ ಸಾಧಾರಣ ಒಂದು 24 hoursಲ್ಲಿ ಮತ್ತೆ ಪುನಃ ಈ ಸ್ಟೇಜ್ ಬಂತು. ರಾತ್ರಿ 1:30 ಗಂಟೆಗೆ ಕರೆದ್ರು. ಕರೆದು ತುಂಬಾ ಕ್ರಿಟಿಕಲ್, ಏನು ಬೇಕಾದರೂ ಆಗ್ಬೋದು, ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು ಆ ಥರ ಹೇಳಿದರು. ಅದಕ್ಕೆ ನಾವು ಹೇಳ್ತಾ ಇರೋದು, ಅವ್ರ ಹ್ಯಾಂಡ್ ಓವರಿಗೆ ಬಂದ ತಕ್ಷಣ ಮಾತ್ರ ಈ ಥರ ಆಗ್ತಾಯಿದೆ, ಅವ್ರ ಹ್ಯಾಂಡ್ ಓವರ್ ಇದ್ದಾಗ ಆ ಥರ ಆಗ್ತಾಯಿಲ್ಲ. ಅದೇ ಯಾಕಂತ ಕೇಳು ನಾವು. ಡೌಟ್ ನಮಗೆ ಹಂದೆ ಸರ್ ಮತ್ತು ಅವ್ರ ಅಸ್ಟೆಂಟ್ ಮೇಲೆ.